ಕನ್ನಡದ ಡಿಜಿಟಲ್ ಪ್ರೇಕ್ಷಕರಿಗಿರೋದು ಒಂದೇ ಪ್ರಶ್ನೆ ನಮ್ಮಲ್ಲಿ ವೆಬ್ ಸೀರೀಸ್ ಯಾಕೆ ಬರೋಲ್ಲ ಅಂತ ಅದು ನನಗೂ ಗೊತ್ತಿಲ್ಲ ನಾನು ಕೂಡ ನಿಮ್ಮ ಗ್ರೂಪಲ್ಲೇ ಇದ್ದೀನಿ ಒಂದು ನಾಲ್ಕು ವರ್ಷಗಳಿಂದ ಈ ನಿಟ್ಟಿನಲ್ಲಿ ಹಲವಾರು ಪ್ರಯತ್ನಗಳು ಬಂದಿದ್ದಾವೆ ಅದರಲ್ಲಿ ಹೆಸರು ಮಾಡಿದ್ದು ಅಂದರೆ ಲೂಸ್ ಕನೆಕ್ಷನ್ ದ ನಾಸಾ ಕ್ಯಾರೆಕ್ಟರ್ ನೆನ್ಪಿದೆಯಾ ಅದಾದ ನಂತರ ಮತ್ತೆ ಇನ್ಯಾವುದು ಸುದ್ದಿ ಇಲ್ಲ ಈಗ ರೀಸೆಂಟಾಗಿ ಬಂದ ಅಮೃತಾಂಜನ್ ತನ್ನ ಫಸ್ಟ್ ಎಪಿಸೋಡ್ನಿಂದ ಹೆವಿ ಸದ್ದು ಮಾಡ್ತಾ ಇದೆ ಹಾಗೆ ಮುಂದಿನ ಎಪಿಸೋಡ್ಗಳು ಹೇಗಿರ್ತವೆ ಅನ್ನೋ ಕುತೂಹಲ ಕೂಡ ಇದೆ ನೋಡಿಲ್ಲ ಅಂದರೆ ಹೋಗಿ ನೋಡಿ ವೆಬ್ ಕಂಟೆಂಟ್ ಅನ್ನೋದರಲ್ಲಿ ಇಂಡಿಯಾ ತುಂಬಾ ಮುಂದೆ ಹೋಗಿದೆ ಈವನ್ ತೆಲುಗು ಭಾಷೆಯಲ್ಲೂ ಕೂಡ ಒಳ್ಳೊಳ್ಳೆ ಪ್ರಯತ್ನಗಳು ಬರ್ತಾನೆ ಇವೆ ಸೊ ಇವತ್ತಿನ ವಿಡಿಯೋ ಇವುಗಳ ಬಗ್ಗೆ ಟೆನ್ ಮಸ್ಟ್ ವಾಚ್ ಇಂಡಿಯನ್ ವೆಬ್ ಸೀರೀಸ್ ಪರ್ಮನೆಂಟ್ ರೂಮೇಟ್ಸ್ ಹಿಂದಿ ದಿಸ್ ಇಸ್ ದ ಫಸ್ಟ್ ಸಕ್ಸಸ್ಫುಲ್ ಇಂಡಿಯನ್ ವೆಬ್ ಶೋ ಟೈಟಲ್ ಹೇಳೋ ಹಾಗೆ ಇದರ ಜಾನರ್ ರೊಮ್ಯಾಂಟಿಕ್ ಕಾಮಿಡಿ ಭಾರತದಲ್ಲಿ ಈ ಥರದ ಶೋಗಳು ಹೆಚ್ಚಿಗೆ ಆಗೋದಕ್ಕೆ ಇದೇ ಕಾರಣ ಮೊದಲ ಸೀಸನ್ ಯೂಟ್ಯೂಬ್ನಲ್ಲಿ ಸಕ್ಸಸ್ಫುಲ್ ಆದ ನಂತರ ಎರಡನೇ ಸೀಸನ್ಗೆ ಒಳ್ಳೆಯ ಸ್ಪಾನ್ಸರ್ಗಳು ಸಿಕ್ಕರು ಎಲ್ಲೂ ತನ್ನ ಸ್ಟೋರಿಯಿಂದ ಡೀವೇಟ್ ಆಗದೇ ಸೀಸನ್ ಟೂನ ಹೇಗೆ ತೆಗಿಬೇಕು ಅಂತ ತೋರಿಸ್ಕೊಟ್ರು ಈಗಲೂ ಕೂಡ ಪ್ರೇಕ್ಷಕರು ಅತಿ ಹೆಚ್ಚು ಬಾರಿ ರೀವಿಸಿಟ್ ಮಾಡುವಂಥ ವೆಬ್ ಸೀರೀಸ್ಗಳಲ್ಲಿ ಇದೇ ಮೊದಲಿದೆ ಅವೈಲಬಿಲಿಟಿ ಸೀಸನ್ ಒನ್ ಇನ್ ಯೂಟ್ಯೂಬ್ ಸೀಸನ್ ಟೂ ಇನ್ ಟಿ ವಿ ಎಫ್ ಪ್ಲೇ ಆ್ಯಪ್ ಸೇಕ್ರೆಡ್ ಗೇಮ್ಸ್ ಹಿಂದಿ ಈ ವೆಬ್ ಸೀರೀಸ್ ಬಗ್ಗೆ ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ ಇಡೀ ಇಂಡಿಯಾ ತುಂಬ ತನ್ನದೇ ಆದ ಒಂದು ಸಪ್ರೇಟ್ ಹವನ ಇದು ಸೃಷ್ಟಿಸ್ತು ಸೀಸನ್ ಟು ಬರೋಕ್ಕಿಂತ ಮುಂಚೆ ಇದರ ಬ್ರ್ಯಾಂಡ್ ವ್ಯಾಲ್ಯೂ ಯಾವ ಮೂವಿ ಫ್ರಾಂಚೈಸಿಗೂ ಕಮ್ಮಿ ಇರಲಿಲ್ಲ ಅಡಲ್ಟ್ ಸೀನ್ಸ್ ಸ್ವಲ್ಪ ಜಾಸ್ತಿನೇ ಇವೆ ಆದರೆ ಎಲ್ಲವೂ ಸಿನಿಮಾದ ರಿಯಲಿಸ್ಟಿಕ್ ಅಪ್ರೋಚ್ನ ಎತ್ತಿ ಹಿಡಿತವೆ ನವಾಜುದ್ದೀನ್ ಸಿದ್ದಿಕಿ ಇಸ್ ಜಸ್ಟ್ ಲಿಟ್ ಅಟ್ಲೀಸ್ಟ್ ಸೀಸನ್ ಒನ್ನಂತೂ ನೀವು ನೋಡಲೇಬೇಕು ಅವೈಲಬಲ್ ಆನ್ ನೆಟ್ಫ್ಲಿಕ್ಸ್ ಅಪಹರಣ್ ಹಿಂದಿ ಒಂದು ಸಾರಿ ಸ್ಟಾರ್ಟ್ ಮಾಡಿದ್ರೆ ನಿಲ್ಸೋಲ್ಲ ಅನ್ನೋ ಲೈನ್ಗೆ ಇದು ಪಕ್ಕಾ ಸೂಟ್ ಆಗುತ್ತೆ ಪ್ರತಿ ಎಪಿಸೋಡ್ಗೂ ಒಂದೊಂದು ಟ್ವಿಸ್ಟ್ ತನ್ನನ್ನೇ ತಾನು ಬೈಕೊಳ್ಳೋ ಅಂಥ ಹೀರೋ ಕ್ಯಾರೆಕ್ಟರ್ ಮಾಡಿದ ಒಂದು ತಪ್ಪಿಗೆ ಅವನು ಏನೇನೆಲ್ಲ ಅನುಭವಿಸ್ಬೇಕಾಗತ್ತೆ ಅನ್ನೋದೇ ಇಡೀ ಕಥೆ ಪ್ರತಿ ಎಪಿಸೋಡ್ನಲ್ಲೂ ಅವನ ಬ್ಯಾಡ್ ಟೈಮ್ ನೋಡಿ ನಿಮಗೇನೆ ಥೂ ಏನು ಗುರು ಜೀವನ ಇದು ಅನಿಸತ್ತೆ ಸೊ ಇಟ್ಸ್ ಅ ಮಸ್ಟ್ ವಾಚ್ ಅವಲಬುಲ್ ಆನ್ ಆಲ್ಟ್ ಬಾಲಜಿ ಮಿರ್ಜಾಪುರ್ ಹಿಂದಿ ಆಲ್ಮೋಸ್ಟ್ ಸಿಮಿಲರ್ ಟು ಸೇಕ್ರೆಟ್ ಗೇಮ್ಸ್ ಇದರ ಟ್ರೈಲರ್ ನೋಡಿ ಎಲ್ಲ ವೆಬ್ ಸೀರೀಸ್ಗಳು ಸೇಕ್ರೆಡ್ ಗೇಮ್ಸ್ ಆಗೋಕ್ಕಾಗಲ್ಲ ಅಂತ ಹೇಳಿದ ರಿವೀವರ್ಗಳೇ ಇದು ರಿಲೀಸ್ ಆದಮೇಲೆ ಇದ್ರಂತಹ ಶೋ ಇನ್ನೊಂದಿಲ್ಲ ಅಂತ ಹೇಳಿದರು ಕ್ರೈಮ್ ಇನೋಸೆನ್ಸ್ ಲವ್ ರಿವೆಂಜ್ ಇವೆಲ್ಲ ಎಲಿಮೆಂಟ್ಗಳನ್ನು ತುಂಬ ನೀಟಾಗಿ ಮಿಕ್ಸ್ ಮಾಡಿದ್ದಾರೆ ಸೀಸನ್ ಟೂ ಕೂಡ ಇದೇ ತಿಂಗಳು ರಿಲೀಸ್ ಇದೆ ಅದಕ್ಕಿರೋ ಕ್ರೇಜ್ ಹಾಗೆ ಅದಕ್ಕೆ ಸಿಕ್ತಿರೋ ಪ್ರಮೋಷನ್ ಅಷ್ಟಿಷ್ಟಲ್ಲ ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆದರೆ ಈ ಶೋನ ಹಿಡಿಯೋರು ಇನ್ಯಾರೂ ಇಲ್ಲ ಅವೈಲಬಲ್ ಆನ್ ಅಮೆಝಾನ್ ಪ್ರೈಮ್ ಕೋಟಾ ಫ್ಯಾಕ್ಟ್ರಿ ಹಿಂದಿ ರಾಜಸ್ಥಾನ್ನ ಕೋಟಾದಲ್ಲಿರೋ ಐ ಐ ಟಿ ಕೋಚಿಂಗ್ ಸೆಂಟರ್ಗಳ ಬಗ್ಗೆ ನೀವು ಕೇಳೇ ಇರ್ತೀರ ಒಬ್ಬ ಸ್ಟೂಡೆಂಟ್ ಐ ಐ ಟಿಗೆ ಸೆಲೆಕ್ಟ್ ಆದ ಅಂದರೆ ಅದೇನೋ ಅಚೀವ್ಮೆಂಟ್ ಅನ್ನೋ ಲೆವೆಲ್ಗೆ ಆಗಿದೆ ಆ್ಯಂಡ್ ಪೇರೆಂಟ್ಸ್ ಕೂಡ ಅದನ್ನೇ ಬಯಸ್ತಾ ಇರ್ತಾರೆ ಸೊ ಆ ಎಕ್ಸಾಮ್ಗೋಸ್ಕರ ಸ್ಟೂಡೆಂಟ್ಸ್ ಹೇಗೆ ಪ್ರಿಪೇರ್ ಆಗ್ತಾರೆ ಅಲ್ಲಿನ ಜೀವನ ಏನು ಅನ್ನೋದನ್ನು ಅಚ್ಚುಕಟ್ಟಾಗಿ ತೋರಿಸಿದರೆ ಆ್ಯಸ್ ಎ ಸ್ಟೂಡೆಂಟ್ ನೀವು ಇದನ್ನು ನೋಡಲೇಬೇಕು ಆ್ಯಂಡ್ ಜೀತು ಭಯ ಈಸ್ ಅನ್ ಎಮೋಷನ್ ಅವೈಲಬಲ್ ಆನ್ ಯೂಟ್ಯೂಬ್ ಆ್ಯಂಡ್ ಟಿ ವಿ ಎಫ್ ಪ್ಲೇ ದ ಫ್ಯಾಮಿಲಿ ಮ್ಯಾನ್ ಹಿಂದಿ ಕ್ರೈಮ್ ಜಾನರ್ ಅಂದ ತಕ್ಷಣ ಬರೀ ರಕ್ತ ಹೊಡೆದಾಟಗಳು ಹೆಣಗಳು ಇದನ್ನೇ ಎಲ್ಲ ವೆಬ್ ಸೀರೀಸ್ಗಳು ತೋರಿಸ್ತಾ ಹೋಗ್ತವೆ ಬಟ್ ದಿಸ್ ಈಸ್ ಡಿಫ್ರೆಂಟ್ ಒಬ್ಬ ಸ್ಪೈ ತನಗೆ ಸಿಗೋ ಕೇಸ್ಗಳ ಜೊತೆಗೆ ತನ್ನ ಫ್ಯಾಮಿಲಿನೂ ಹೇಗೆ ಮೇಂಟೈನ್ ಮಾಡ್ತಾನೆ ಅಥವಾ ಮಾಡಬೇಕು ಅನ್ನೋದನ್ನು ಇದರಲ್ಲಿ ತೋರಿಸಿದ್ದಾರೆ ಅದಕ್ಕೇ ಇದರ ಹೆಸರು ದ ಫ್ಯಾಮಿಲಿ ಮ್ಯಾನ್ ಆ್ಯಸ್ ಎಕ್ಸ್ಪೆಕ್ಟೆಡ್ ಈ ವೆಬ್ ಸೀರೀಸ್ಗೆ ತುಂಬಾ ಪ್ರಶಂಸೆ ಸಿಕ್ತು ಫ್ಯಾಮಿಲಿ ಮ್ಯಾನ್ ಸೀಸನ್ ಟೂ ಕೂಡ ಆಲ್ಮೋಸ್ಟ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಇನ್ನೇನು ಅದು ಕೂಡ ರಿಲೀಸ್ ಆಗುತ್ತೆ ಅವೈಲಬಲ್ ಆನ್ ಅಮೆಝಾನ್ ಪ್ರೈಮ್ ಸ್ಪೆಷಲ್ ಆಪ್ಸ್ ಹಿಂದಿ ಆಲ್ಮೋಸ್ಟ್ ಈ ವೆಬ್ ಸೀರೀಸ್ನ ನೋಡಿದ್ರೆ ಒಂದು ಕಂಪ್ಲೀಟ್ ಮೂವಿ ನೋಡಿದಂಥ ಫೀಲ್ ಬರುತ್ತೆ ಇದರ ಡೈರೆಕ್ಟರ್ ನೀರಜ್ ಪಾಂಡೆ ಅವರು ಈ ಥರ ಸಿನಿಮಾಗಳಿಗೆ ಫೇಮಸ್ ಇನ್ವೆಸ್ಟಿಗೇಷನ್ ಆ್ಯಕ್ಷನ್ ಎಮೋಷನ್ಸ್ ಪ್ಯಾಟ್ರಿಯಾಟಿಸಮ್ ಎಲ್ಲನೂ ಇದರಲ್ಲಿದೆ ಮೇನ್ಲಿ ನಿಮ್ಮನ್ನು ಅಟ್ರಾಕ್ಟ್ ಮಾಡೋದು ಇದರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸೊ ಸ್ಪೈ ಥ್ರಿಲ್ಲರ್ಸ್ ಟೆರರಿಸ್ಟ್ಗಳನ್ನು ಹುಡುಕೋದು ಈ ಥರದ ಕಾನ್ಸೆಪ್ಟ್ಗಳಿರುವಂಥ ಸಿನಿಮಾಗಳು ನಿಮಗೆ ಇಷ್ಟ ಆಗೋದಾದರೆ ಇದನ್ನು ನೀವು ನೋಡಲೇಬೇಕು ಅವೈಲಬಲ್ ಆನ್ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಪಿಚ್ಚರ್ಸ್ ಹಿಂದಿ ದೇಶದಲ್ಲಿ ನಾವೇನೇ ಓದಿದ್ರು ಇಂಜಿನಿಯರ್ಗಳಷ್ಟು ಫೇಮಸ್ ಯಾರೂ ಇಲ್ಲ ಯಾಕಂದರೆ ಅವರಿಗೆ ಅವ್ರದ್ದೇ ಆದಂಥ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ ಅವರು ಎಷ್ಟು ಎಂಜಾಯ್ ಮಾಡ್ತಾರೋ ಅಷ್ಟೇ ಸ್ಟ್ರಗಲ್ ಕೂಡ ಮಾಡ್ತಾರೆ ಸೊ ಈ ಕಾನ್ಸೆಪ್ಟ್ ಮೇಲೆ ನಿಂತಿರುವಂಥ ವೆಬ್ ಸೀರೀಸ್ ಒಂದು ನಾಲ್ಕು ಜನ ಸೇರಿಕೊಂಡು ತಮ್ಮದೇ ಆದ ಸ್ಟಾರ್ಟಪ್ ಮಾಡೋದಕ್ಕೆ ಹೇಗೆ ಒದ್ದಾಡ್ತಾರೆ ಅನ್ನೋದೇ ಇದರ ಎಳೆ ಮೋಟಿವೇಶನ್ ಜೊತೆಗೆ ಇಲ್ಲಿ ಕಾಮಿಡಿಗೂ ಬರ ಇಲ್ಲ ಐ ಎಮ್ ಡಿ ಬಿಲಿ ಮೂರು ವರ್ಷ ಹೈಯೆಸ್ಟ್ ರೇಟೆಡ್ ವೆಬ್ ಸೀರೀಸ್ ಆಗಿ ಇದು ನಿಂತ್ಕೊಂಡಿತ್ತು ಅವೈಲಬಲ್ ಆನ್ ಎಕ್ಸ್ ಪ್ಲೇಯರ್ ಹಸುರ್ ಹಿಂದಿ ಅಂಡ್ ಕನ್ನಡ ದಿಸ್ ಇಸ್ ಸಮ್ ನೆಕ್ಸ್ಟ್ ಲೆವೆಲ್ ಸ್ಟಫ್ ಅಂದರೆ ಮೈಥಾಲಜಿನ ಈಗಿನ ಕ್ರೈಮ್ ಥ್ರಿಲ್ಲರ್ ಜಾನೆ ಮಿಕ್ಸ್ ಮಾಡೋದು ಅದು ಕೂಡ ಬೋರ್ ಹೊಡೆಯದ ಹಾಗೆ ಎಷ್ಟೊಂದು ಸಬ್ಟೆಕ್ಟ್ಸ್ ಇದಾವೆ ಹೇಳೋ ಮೆಸೇಜ್ ಅಥವಾ ಕನೆಕ್ಟ್ ಮಾಡ್ತಿರೋ ಸೀನ್ಗಳು ಟೀಚರ್ ಪಾಠ ಮಾಡೋ ರೀತಿ ಇರೋಲ್ಲ ಆದರೂ ಅಲ್ಲಿ ಹೇಳಬೇಕಾಗಿರೋದು ನಮ್ಮನ್ನು ತಲುಪಿರುತ್ತೆ ಈಗ ಬರ್ತಿರೋಂಥ ಎಷ್ಟೋ ವೆಬ್ ಸೀರೀಸ್ಗಳು ಇದರಿಂದ ಇನ್ಸ್ಪೈರ್ ಆಗ್ತಾ ಇದಾವೆ ಅಂಡ್ ಮುಂದೇನೂ ಆಗ್ತವೆ ಬಿಕಾಸ್ ಸ್ಕ್ರಿಪ್ಟ್ ರೈಟರ್ಸ್ಗೆ ಇದು ಓಪನ್ ಮಾಡಿರೋ ಡೋರ್ ಅಂಥದ್ದು ಅವೈಲಬಲ್ ಆನ್ ವೂಟ್ ದ ಸಾಫ್ಟ್ವೇರ್ ಡೆವಲಪರ್ ತೆಲುಗು ಇದನ್ನು ಲಾಸ್ಟಲ್ಲಿ ಇನ್ಕ್ಲೂಡ್ ಮಾಡಿದ್ದು ಇದು ರೀಸೆಂಟ್ ಆಗಿ ಟ್ರೆಂಡಿಂಗ್ನಲ್ಲಿ ಬಂದಿತ್ತು ಅಂತ ಹಾಗೆ ಇದು ಯೂಟ್ಯೂಬ್ನಲ್ಲೇ ಸಿಗುತ್ತೆ ನೀವು ಸೋಷಿಯಲ್ ಮೀಡಿಯಾಗೆ ತುಂಬ ಅಟ್ಯಾಚ್ ಆಗಿದ್ರೆ ಮೀಮ್ಸ್ಗಳನ್ನು ಎಂಜಾಯ್ ಮಾಡೋರಾದ್ರೆ ದಿಸ್ ಒನ್ ಇಸ್ ಅ ಮಸ್ಟ್ ವಾಚ್ ರೊಮ್ಯಾಂಟಿಕ್ ಕಾಮಿಡಿ ಜಾನರ್ ಆದರೂ ಎಲ್ಲ ಸೀನ್ಗಳು ರಿಪೀಟ್ ಅನ್ಸಲ್ಲ ಫೀಲ್ ಗುಡ್ ಅನ್ನೋದಕ್ಕೆ ಇದು ಹೇಳಿ ಮಾಡಿಸ್ದ ಹಾಗೆ ಇರುತ್ತೆ ಅಟ್ಲೀಸ್ಟ್ ಕನ್ನಡದಲ್ಲಿ ಈ ಥರ ಪ್ರಯತ್ನಗಳನ್ನಾದರೂ ಮಾಡ್ಬೋದು ಟ್ಯಾಲೆಂಟ್ಗಳಿಗೇನು ಕಮ್ಮಿ ಇಲ್ಲ ಆದರೂ ಆಪರ್ಚುನಿಟಿ ಸಿಗ್ತಾ ಇಲ್ಲ ಅವೈಲಬಿಲಿಟಿ ಯೂಟ್ಯೂಬ್ ಸೊ ಇಷ್ಟು ಇವತ್ತಿನ ನನ್ನ ಲಿಸ್ಟ್ ನಾನು ನೋಡಿರುವಂಥ ವೆಬ್ ಸೀರೀಸ್ನ ಲಿಸ್ಟ್ ಮಾಡ್ತಾ ಹೋದರೆ ಮಿನಿಮಮ್ ನಾಲ್ಕು ವಿಡಿಯೋ ಆಗುತ್ತೆ ಅವುಗಳ ಬಗ್ಗೆನೂ ಹೇಳ್ತೀನಿ ಇವುಗಳಲ್ಲಿ ಯಾವುದನ್ನಾದರೂ ನೋಡಿಲ್ಲ ಅಂದರೆ ಖಂಡಿತ ನೋಡಿ ನಿಮ್ಮ ಟೈಮ್ಗೆ ನಿಮ್ಮ ಇಂಟರ್ನೆಟ್ಗೆ ನಾನೇ ಗ್ಯಾರಂಟಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಮುಂದಿನ ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮತ್ತೆ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ ಅಲ್ಲಿವರೆಗೆ ಸ್ಟೇ ಸೇಫ್ ಸ್ಟೇ ಹೋಮ್ ದಿಸ್ ಇಸ್ ವರುಣ್ ಸೈ